ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸೌಸುದಿಸಿ ಅಂಬುನಿಧಿ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದ ಅಂಬುಜಗೆ ಪೊಡ ಮಾಡುತ್ತ ಮಣ್ಣಿಮೆ ನೀ ಕಥಾಮೃತವ Thank you.
ಸಿಂಹ ಹಕ್ಕು ಜೀವ ಇಲ್ಲ, ಧರಾಶಾಹಿಯಾಗಿ ಬಿದ್ದಿದೆ. ಹಾಗಾದ್ರೆ ಸಿಂಹವನ್ನು ಸೋಲಿಸಿರುವಂತಹ ಒಂದು ಧೀರ ಬಲಾಗ್ರ ಪ್ರಾಣಿ ಮುಂದೆ ಬಂದಿರಬೇಕು. ಯಾವ್ದಿರಬಹುದು ನೋಡ್ತೇನೆ. ಇಲ್ಲಿ ಇರುವಂತಹ ಕಾಣ್ತದೆಲ್ಲ ಹೆಜ್ಜೆ, ಯಾವುದಾದ್ರೂ ಹೆಜ್ಜೆ ಶಿಲೆಯ ಮರೆಯಾಗಿರ ಪಾಡಿ
ಅತ್ಯಾಶ್ಚರ್ಯ, ಬೆಚ್ಚಿ ಬಿದ್ದಿದ್ದೇನೆ ಆ ಸೌಂದರ್ಯ ರಾಶಿಗೆ. ಬೆಳೆ ತಿಂಗಳು ಹುಣ್ಣಿಮೆಯ ಚಂದ್ರನಂತೆ ಇರುವ ಮುಖ, ಆ ಮುಖದಲ್ಲಿ 100 ಕೋಟಿ ಸೂರ್ಯರ ಪ್ರಭೆ, ನವಕ್ಕೆ ಚಾಚುವಂತೆ ದೀಪ್ತಿಯಾಗಿ ಬೆಳಗುತ್ತಿರುವಂತ ಆ ಮುಖದಲ್ಲಿಯ ನಗು, ರಮೆ, ರಮೆ, ಇವರ ಸೌಂದರ್ಯಕ್ಕಿಂತ ಮಿಗಿಲಾದ ಸೌಂದರ್ಯವನ್ನು ನೋಡ್ತಾ ಇದ್ದೇನಲ್ಲ, ಮನಸ್ಸಿನಲ್ಲಿ ಏನೋ ಒಂದು ಭಾವ ಮೂಡ್ತಾ ಇದೆ. ಹಾ, ಆ ಭಾವವನ್ನ ಬದಿಗಿರಿಸಿ ಮತ್ತೆ ಗಮನಿಸ್ತಾ ಇದ್ದೇನೆ. ಆ ಇದಕ್ಕೆ ಮಿಗಿಲಾಗಿ ಅಲ್ಲಿ ಏನೋ ಕಾಣ್ತಾ ಇದೆ. ಏನದು? ಶಮಂತಕ ಮಣಿ. ನನ್ನ ಶ್ರಮ ಸಾರ್ಥಕವಾಯಿತು, ಹುಡುಕಿಕೊಂಡು ಬಂದ ಸ್ಥಳಕ್ಕೆ ನಾನು ತಲುಪಿಯಾಗಿದೆ. ಹಾಗಂತ ನಾನು ಹಾಗೆಯೇ ಪ್ರವೇಶಿಸಿ ಆ ಮಣಿಯನ್ನು ತೆಗೆದುಕೊಳ್ಳುವ ಹಾಗಿಲ್ಲ. ಅವಳೇನೋ ಹಾಡ್ತಾ ಇದ್ದಾಳೆ, ಆ ಹಾಡನ್ನು ಕೇಳುವುದರಿಂದ ನನಗೇನಾದರೂ ವಿಷಯ ಸ್ಫುರಿಸಬಹುದು. ಹಾಗಾಗಿ ಶಿಲೆಯ ಮರೆಯಲ್ಲಿ ಕುಳಿತು ಆ ಹಾಡನ್ನ ಕೇಳುತ್ತೇನೆ. ನೋಡೋಣ ನೋಡೋಣ, ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದಾಳೆ, ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದಾಳೆ. ಪಂಚಜನ್ಯವನ್ನು ಓದಿ ಶಾಂತನಾಳವನ್ನು ಮಾಡಿ ಅವನಿಗೇನು ಅನು ಬಂದಿರುವಂತಹ ವಿಷಯವನ್ನ ತಿಳಿಸ್ತೇನೆ.
ಯಾಕೆ ಬಂದೆ ಅಂತ ಕೇಳಿದ್ಯಲ್ಲ, ನನಗೆ ತಕ್ಕಪಟ್ಟಿಗೆ ಸಮಾಧಾನ ಇದೆ, ಸಂತೋಷವೂ ಇದೆ.
ಒಳ್ಳೆ ಹೇಳ್ತೇನೆ ಕೇಳಿ. ವಸುದೇವ ಅವನ ಆತ್ಮಜ ನಾನು, ದೇವಕಿ ನನ್ನ ತಾಯಿ, ಅವರ ಮಗನಾಗಿ ವಾಸುದೇವ ಅಂತ ನನಗೆ ಹೆಸರಿದ್ರೂ ಸಹ ಕೃಷ್ಣ ಎಂದು ನನ್ನ ಎದುರು ಕರೀತಾನೆ. ಏನಂದ್ರೆ ಕೃಷ್ಣ ಕೃಷ್ಣ ಹೆಸರು ಅಂತ ಹೇಳ್ತಾನೆ. ಹೌದು, ಅದು ನಿನ್ನ ನಾಮ ಅನ್ನುವುದಕ್ಕಿಂತ ಅನ್ವರ್ಥ ನಾಮ ಅಂತ ಹೇಳಬಹುದು. ಹೌದು ಹೌದು, ಯಾಕಂತಂದ್ರೆ ನಾನು ಎಲ್ಲೇ ಇರ್ತೇನೆ, ಯಾವ ಸ್ಥಳದಲ್ಲಿ ಇರ್ತೇನೆ, ಅಲ್ಲಿ ಅಲ್ಲಿ ಎಲ್ಲರನ್ನೂ ನಾನು ಆಕರ್ಷಿಸ್ತೇನೆ. ಅದಕ್ಕೆ ಇನ್ನೊಂದು ಅರ್ಥವೂ ಇದೆ. ಯಾವುದು? ಕಪ್ಪಗಿರುವವನು ಕೃಷ್ಣ ಅಂತ. ನೀನು ವರ್ಣಭೇದ ನೀತಿಯನ್ನು ಮಾತನಾಡಬೇಡ, ಆಕರ್ಷಿಸ್ತೇನೆ ಆ ಅರ್ಥ ತೆಗೆದುಕೊಂಡ್ರೆ ಸೂಕ್ತ ಅಂತ ಅಂದ್ಕೊಂಡಿದ್ದೇನೆ. ಕೃಷ್ಣ ಅಂತ ಹೇಳ್ತಾನೆ. ಮೆಚ್ಚಿದ್ದೇನೆ ಮೆಚ್ಚಿದ್ದೇನೆ, ಒಳ್ಳೆ ಮಾತುಗಳನ್ನ ಆಡ್ತೀಯ, ಸಜ್ಜನರ ಸಂಘವದು ಹೆಚ್ಚೇನು ಸವಿದಂತೆ ಅಂತ. ಒಬ್ಬರ ಮಾತನ್ನ, ಒಬ್ಬರ ವರ್ತನೆಯನ್ನ, ಒಬ್ಬರ ಗುಣವನ್ನ ಅವರಾಡುವ ಮಾತುಗಳಿಂದ ತಿಳಿದುಕೊಳ್ಬಹುದಂತೆ. ಹಾಗಾಗಿ ನಿನ್ನ ಮಾತು ನನಗೆ ಸಂತೋಷವನ್ನೇ ಕೊಟ್ಟಿದೆ. ಹಾಗಾಗಿ ಹೇಳ್ತಾ ಇದ್ದೇನೆ, ವಸುದೇವನ ಮಗನ ಸಮುದ್ರದ ಮಧ್ಯದಲ್ಲಿ ದ್ವಾರಕೆ, ಎಲ್ಲ ದಿಕ್ಕುಗಳಲ್ಲಿ ದ್ವಾರಗಳನ್ನ ತುಂಬಿರುವಂತಹ ಒಂದು ದೊಡ್ಡ ಭವನವನ್ನ ಕಟ್ಟಿದ್ದೇನೆ. ಅಲ್ಲಿ ನಾನು ಇದ್ದೇನೆ, ನಿನ್ನ ಹತ್ರ ಒಂದು ಮಾತನ್ನ ಹೇಳಬೇಕು. ಏನಂದ್ರೆ ಸತ್ರಾಜಿತನ ಹತ್ರ ಇದ್ದಂತಹ ಶಮಂತ ಕಣಿ ಕಾಣೆಯಾಗಿದೆ, ಅದನ್ನ ಹುಡುಕುತ್ತಾ ಹುಡುಕುತ್ತಾ ಬಂದವನು ನಾನು. ಇಲ್ಲಿ ತಂದಿದ್ದೇನೆ, ಇಲ್ಲಿ ನೋಡಿದ್ದೇನೆ, ಕದ್ದು ತಂದಿದ್ದೀಯಲ್ಲ, ಆ ಮಣಿಯನ್ನ ಕೊಡಬೇಕು ಅಂತ ಕೇಳುತ್ತೇನೆ. ಏನಂದ್ರೆ ಕದ್ದು ತಂದಂತೆ? ಮತ್ತೆ
ಮಾತಾಡ್ತಿರೋದು ಅದೇ ಮಣಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಶಮಂತಕ ಮಣಿ. ಓಹೋ, ಅದರ ಹೆಸರು ಶಮಂತಕ ಮಣಿ. ಹೌದು ಹೌದು ಹೌದು. ಇನ್ನೊಂದು ವಿಷಯ ಹೇಳ್ತೇನೆ. ಏನು? ನನಗೆ ಯಾವ ಪ್ರಚಯನೂ ಗೊತ್ತಿಲ್ಲ, ನನಗೆ ಯಾವ ಸತ್ಯನಾರ್ಜಿತನೂ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾ ಇದ್ದೇನಲ್ಲ, ಕದ್ದು ತಂದದ್ದು ಅಂತ ಹೇಳಿದೆ ಅಲ್ಲ, ಅಲ್ಲ ಮತ್ತೆ ಕೆದ್ದು ತಂದದ್ದು, ಒದ್ದು ತಂದದ್ದು. ಸಿಂಹ ಹರಿ ಅವನು ಕಾಡಿನ ರಾಜನಂತೆ ಮೇಳೆಯುತ್ತಿದ್ದ. ನಾನು ಕಾಡಿನಲ್ಲಿ ಹಣ್ಣು ಹಂಪಲುಗಳನ್ನು ಎತ್ತಿಕೊಂಡು ಹೋಗುತ್ತಿರುವಾಗ ಬಂದ, ನೋಡಿದ ಮಣಿಯನ್ನು ಅವನಿಗೆ ಹೋಳಿದ್ದು, ಅವನನ್ನು ಸೋಲಿಸಿ ಮಣಿಯನ್ನು ಕೆತ್ತುಕೊಂಡು ಬಂದವನಾನು. ನೀವು ಮಾನವರಲ್ಲಿ ಅದೊಂದು ಸಹಜ ಬಿಡಿ. ನಾವು ಕಂಡದ್ದು ನಮ್ಮದು ಎನ್ನುವಂತಹ ಅಹಂಕಾರ, ಅದನ್ನು ಬಿಟ್ಟರೆ ಮೋಕ್ಷ ಸಿಗುತ್ತದೆ, ಮೋಕ್ಷ ಸಿಗುತ್ತದೆ. ಒಳ್ಳೆಯ ಮಾತಿನಲ್ಲಿ ನಾನು ಹೇಳ್ತಾ ಇದ್ದೇನೆ, ನೀವು ಹೇಳಿದ ಮಾತು ನಿನಗೆ ಹೇಳ್ತೇನೆ. ನಾನು ಮಾನವರಲ್ಲಿ ಆ ಗುಣ ಇದೆ ಅಂತಂದೆ. ನೀವು ಅಂತ ಅನ್ನುವಂಥದ್ದು ಸಿಂಹದ ಕೈಯಲ್ಲಿದ್ದದ್ದು ನೋಡಿದ ತಾನೆ, ಸಿಂಹದಲ್ಲಿರುವಂತಹ ಶಮಂತಕ ಮಡಿ, ಅದರದ್ದಾಗಿ ಸಾಧ್ಯವಿಲ್ಲ ಅನ್ನುವುದು ಆಲೋಚನೆಸಿದ್ದೀನಿ. ಅದನ್ನು ತೆಗೆದುಕೊಂಡು ಬಂದಿದ್ದೀನಿ. ಒಪ್ಪಿಕೊಳ್ಳೋಣ, ಒಪ್ಪಿಕೊಳ್ಳೋಣ. ನಿನ್ನ ಬಾಹು ವಿಕ್ರಮ, ಮೆಚ್ಚತಕ್ಕದ್ದೇ ಮೆಚ್ಚತಕ್ಕದ್ದೇ. ಸಂತೋಷವಾಗಿದೆ, ನನಗೆ ಸಂತೋಷವಾಗಿದೆ. ನಾನು ಆವಾಗಲೇ ಆಲೋಚಿಸಿದ್ದೆ, ಸಿಂಹವನ್ನು ಕೊಂದು ಬರಬೇಕು ಅಂತ ಆದ್ರೆ ಮಾನದ ಪ್ರಾಣಿ ಅಲ್ಲ, ಬಲವಾದ ಪ್ರಾಣಿಯೇ ಇರಬೇಕು ಅಂತ. ಆಲೋಚನೆ ಸರಿಯಾಗೇ ಇದೆ. ಹಾಗಾದ್ರೆ ನಾನು ಹೇಳ್ತಾ ಇರುವುದನ್ನು ಕೇಳು, ಇದು ಸಿಂಹದ್ದು ಅಲ್ಲ, ನಿನ್ನದ್ದು ಅಲ್ಲ, ನನ್ನದ್ದು ಅಲ್ಲ. ಇದು ಸೇರಬೇಕಾದ ಇನ್ನೊಬ್ಬರದ್ದು. ಒಳ್ಳೆಯ ಮಾತಿನಲ್ಲಿ ಕೊಟ್ಟರೆ ಸರಿ. ಸಾ
Thank you.
Yeah.
ವಯಸ್ಸಾಯ್ತು ನನಗೆ ಅಂತ ನಾನು ಹೇಳುವುದಿಲ್ಲ. ಅದೆಷ್ಟೇ ಸುದೀರ್ಘವಾಗಿ ಬದುಕಿದರು ನಾನು ಯಾವಾಗಲೂ ಯೌವನದಲ್ಲಿಯೇ ಇರುವವನು. ನನಗೆ ಒಂದು ಸಂತೋಷ ಆಗಿದ್ದು ಏನು ಈ ಮಾತನ್ನಾಡಿದೆಯಲ್ಲ, ವಯಸ್ಸಾಗಿಲ್ಲ ನನಗೆ. ಈ ಮಾತನ್ನು ನಾವೆಲ್ಲ ಮನುಷ್ಯರು ಹೇಳೋದು ಒಳ್ಳೇದೇನೋ ಅನಿಸ್ತದೆ. ಯಾರನ್ನೇ ಕೇಳು ಆಗುವುದಿಲ್ಲ, ವಯಸ್ಸಾಯ್ತು ಇನ್ನೇನು ಮಾಡೋದು, ಕಾಲು ಬರುವುದಿಲ್ಲ, ಕೈ ಬರುವುದಿಲ್ಲ, ಕಣ್ಣು ಕಾಣುವುದಿಲ್ಲ, ಸೊಂಟ ನಿಲ್ಲುವುದಿಲ್ಲ. ಅಲ್ಲ, ಈ ಮಾತನ್ನೇ ಆಡುವವರನ್ನು ಕೇಳಿದ್ದಾರೆ. ನಿನ್ನ ಮಾತನ್ನೆಲ್ಲರೂ ಕೇಳಬೇಕು, ವಯಸ್ಸಾಗಿ ಆಯ್ತು ಅಂತ ಕೇಳುವುದಿಲ್ಲ. ನಾನು ಮೆಚ್ಚಿದ್ದೇನೆ ನಿನ್ನ ಇನ್ನೊಂದು ಮಾತನಲ್ಲಿ ಮೆಚ್ಚುಗೆ ಇರ್ತದಿದೆ. ಯಾವುದು? ಎಲ್ಲರೂ ಒಂದೇ, ಎಲ್ಲರೂ ಸಮಾನವಾಗಿ ನೋಡಬೇಕು. ಹೌದಲ್ಲವೇ? ಮತ್ತೆ ಎಲ್ಲರೂ ಆ ಸೃಷ್ಟಿಯ ಮೂಲಾಂಶವೇ ಆಗಿರುವಾಗ ಮೇಲು ಕೀಳು ಯಾಕೆ? ಎಲ್ಲರನ್ನು ಸಮಾನ ದೃಷ್ಟಿಯಿಂದಲೇ ನೋಡಬೇಕು. ಹೌದು, ಹೌದು, ಮೆಚ್ಚಿದೆ ಮೆಚ್ಚಿದೆ, ಸಂತೋಷ. ನೀನು ನನ್ನ ಒಂದು ಮಾತನ್ನು ಕೇಳಿದೆ. ಏನು? ಏನು ಮಾಡಿದೆ? ಹೌದು, ಏನು ಸಾಹಸಕ್ಕೆ ಇದೆ? ಅಲ್ಲ, ಕೇಳಿದ್ದು ನಾನು. ಯಾಕಂದ್ರೆ ಆಗ ಹುಟ್ಟಿದ್ದೇನೆ, ಈಗ ಹುಟ್ಟಿದ್ದೇನೆ, ನನಗೆ 70 ವರ್ಷ ಆಯ್ತು, 80 ಹೀಗೆಲ್ಲ ಹೇಳುವುದನ್ನು ಕೇಳಿದ್ದೇನೆ. ವಯಸ್ಸು ಎಷ್ಟಾಯ್ತು ಅನ್ನೋದು ಮುಖ್ಯ ಅಲ್ಲ, ನಿನ್ನ ವಯಸ್ಸಿಗೆ ತಕ್ಕನಾಗಿ ನೀನು ಏನು ಮಾಡಿದ್ದೀಯೇ? ಹೇಗೆ ಮಾಡಿದ್ದೇನೆ? ಹೌದು, ಮಾಡಿದ್ದೇನೆ. ನಾನು ಆವಾಗ ಒಂದು ಮಾತು ಮೊದಲೆಲ್ಲ ಹೇಳಿದ್ದೇನೆ, ಒಂದು ಕ್ಷೇತ್ರದಲ್ಲಿ ಇರುವವರು ಹೇಗೆ ಬದುಕಬೇಕು ಹಾಗೆ ಮಾಡಿ ತೋರಿಸಬೇಕು, ಅದನ್ನು ಲೋಕ ಅನುಸರಿಸ್ತಾ ಹೋಗ್ತದೆ. ಅಲ್ಲ, ನಮ್ಮದೊಂದು ರೂಢಿಯ ಕೆಲಸ ಇದೆ. ಏನು? ಎಲ್ಲಾದರೂ ನಾವು ಹೋದಲ್ಲಿ, ಉದಾಹರಣೆಗೆ ಕಲಿ ವಾಮನ ರೂಪದಲ್ಲಿ, ನಿನ್ನೊಂದು ಪ್ರಶ್ನೆ, ವಾಮನ ರೂಪದಲ್ಲಿ ಯಾರನ್ನು ಕೊಂದ ಶ್ರೀಹರಿ? ಕೊಲ್ಲಿಲ್ಲ, ಬಲಿಯನ್ನ ಗಮನಿಸ. ಬಲಿಗೆ ಮೋಕ್ಷವನ್ನು ಕೊಟ್ಟ? ಮೋಕ್ಷವನ್ನು ಕೊಟ್ಟದ್ದು ಅಲ್ಲ, ಬಲಿಯ ಬಾಗಿಲು ಕಾದ, ಆಮೇಲೆ ಅವನಿಂದ ವರವನ್ನು ಪಡೆದ, ಮೂರು ಲೋಕವನ್ನು ವಾಮನ ವಿಶ್ವರೂಪವನ್ನು ಅದನ್ನು ಮಾಡುತ್ತಿರುವಾಗ ಏನು ಮಾಡಿದ್ರು? ಅಲ್ಲಿ ನಾವು ಪಾನೀಯವನ್ನು ಕೊಡುತ್ತಿದ್ದವರು. ಅಂದ್ರೆ ನಾವು ಎಲ್ಲಿಗಾದರೂ ಹೋದರೆ ಸ್ವಯಂ ನಾವು ಅಲ್ಲಿ ಹೋಗಿ ಕೆಲಸವನ್ನು ಮಾಡುತ್ತೇವೆ, ಸ್ವಯಂ ಸೇವಕರು. ಹೌದಪ್ಪ, ಸಂತೋಷ ಸಂತೋಷ. ನಾವು ಯಾವುದೇ ಫಲಾಭಿಷ್ಠೆ ಇಟ್ಟುಕೊಂಡು ಮಾಡುವುದಿಲ್ಲ. ನಾನು ಒಂದು ಮಾತನ್ನು ಕೇಳಿದ್ದೇನೆ, ಈಗ ಸ್ವಯಂ ಸೇವಕರು ಕಡಿಮೆ ಸಿಕ್ಕುವುದಂತೆ, ಹಾಗಾದ್ರೆ ನೀವು ಒಂದು ವಿಷಯವನ್ನು ಹೇಳಿ ಕಳಿಸಬಹುದು, ನೀನು ಬರ್ತಿ. ಅದು ದೊಡ್ಡ ವಿಷಯ ಅಲ್ಲ ಅಂತ ಹೇಳಿಕೊಂಡದ್ದು ನಾನು. ಅದು ನಾವು ಸರ್ವೇ ಸಾಧಾರಣವಾಗಿ ಮಾಡುವಂತಹ ಸಂತೋಷ ನಮಗೆ ಬೇಕಿತ್ತು. ನಾನು ಬಂದ ಕಾರ್ಯದಲ್ಲಿ ಎರಡು ಆಗ್ತದೆ. ಇವಾಗ ನಾನು ಮಾಡಿದಂತ ಅಲ್ಲ, ನಾನು ಮಾಡಿದಂತಹ ಕೆಲಸಗಳನ್ನು ನಾನು ಮಾಡಿದೆ, ನಾನು ಹಾಗೆ ಮಾಡಿದೆ, ನಾನು ಅಲ್ಲಿ ಹೀಗೆ ಮಾಡಿದೆ ಅಂತ ಹೇಳಿಕೊಂಡು ಬರುವ ಜಾಯಮಾನದವರು ನಾವಲ್ಲ. ಆಯ್ತಾ, ಸಂತೋಷವೇ. ನೋಡಿದವರು ಹೇಳಿ, ಅವರು ಮಾಡಿದರು ಅಂತ ಹೇಳಿದ್ದರು, ನಮಗೆ ತೊಂದರೆ ಇಲ್ಲ. ಸರಿ ಸರಿ, ನಮ್ಮ ಸಂತೋಷಕ್ಕೆ ನಾವು ಮಾಡುವ. ಇದು ಬಿಟ್ಟು ಬೇರೆ ಏನಾದ್ರೂ ಮಾಡಿದ್ದುಂಟು? ಒಂದು ಪಾನೀಯ ಕೊಡುದು ಬಿಟ್ಟು ಅಲ್ಲಲ್ಲ, ಹೇಳ್ತೇನೆ ಕೇಳು. ಅಂದು ನೀನೇನೋ ಹೇಳಿದೆ ಅಲ್ಲ, ಹೌದು, ಯಾರದೋ ಮನೆಗೆ ಕಳಿಸುತ್ತೀಯ ಅಂತ. ಅವನಪ್ಪ ಭಾಸ್ಕರ ರವಿ, ಅವನೊಂದಿಗೆ ನಾನು ಪಂತವನ್ನು ಕಟ್ಟಿ. ಪಂತ ಕಟ್ಟಿದ್ದು? ಏನು ಪಂತ? ಅವನು ಭೂಮಿಗೆ ಎಷ್ಟು ಸಲ ಸಿಗುತ್ತಾನೆ? ದಿನಕ್ಕೆ ಒಂದು ವರ್ತಿಸುತ್ತಾನೆ ಅಷ್ಟೇ ತಾನೇ. ಹೌದು, ಈ ಭೂಮಿಗೆ ಒಂದು ದಿನದಲ್ಲಿ ಅಲ್ಲ, ಇಷ್ಟೊತ್ತು ಮಾತನಾಡ್ತಾ ಇದ್ದೆ, ಈಗ ನಿಮಗೆ ಧ್ವನಿ ಬಿದ್ದೋಯ್ತು ಅಂತ ನಾನೇನಾದ್ರೂ ಚಿಕಿತ್ಸೆ ಕೊಡಬೇಕು ಅಂತ. ಅಲ್ಲ, ಮತ್ತೆ ನೀನು ಜಗತ್ತಿನ ವೈದ್ಯ ಅಂತ ಎಲ್ಲರೂ ಹೇಳ್ತಾ ಇರೋದು ಕೇಳಿದ್ದೇನೆ ನಾನು. ಹೌದು, ನನಗೇನು ಚಿಕಿತ್ಸೆ ಬೇಡ. ಮತ್ತೆ ನೀನು ಜ್ಞಾನಿ ಎಂದೆಯಲ್ಲ, ಇನ್ನ ಜ್ಞಾನದ ಪರಿಮಿತಿ ಎಷ್ಟಿದೆ ಅಂತ ನೋಡಲು ಮಾಡಿದೆ ಅಷ್ಟೇ. ಜ್ಞಾನದ ಪರಿಮಿತಿಗೆ ಮೂಕ ಭಾಷೆ ಅರ್ಥ ಆಗ್ಬೇಕು ಅಂತ ಏನಿಲ್ವಲ್ಲ. ಓಹೋ, ಮೂಕ ಭಾಷೆ ಎಂದು ತಿಳಿಯಿತು ನಿನಗೆ? ಮತ್ತೆ ಈ ವಾರಿಧಿಯನ್ನು ನಾನು ಒಂದೇ ದಿನದಲ್ಲಿ 21 ಬಾರಿ ಸುತ್ತು ಬಂದಿದ್ದೇನೆ. ಏನೋ ಮೇರುಗಿರಿಯನ್ನು, ಮೇರುಗಿರಿಯನ್ನು 21 ಬಾರಿ ಸುತ್ತಿ ನಿಂತವನು ನಾನಿದ್ದೇನೆ. ಇಂತಹ ಸಾಧನೆ ನಿನ್ನದೇನಾದ್ರೂ ಇದೆಯೇನು? ಅಲ್ಲ, ನೀನು ಬರಿ ಸುತ್ತಿದ್ದಲ್ಲ, ನಾನು ಕಿರು ಬಿಟ್ಟಿನೊಳಗಿನ Oh.
ಎಲ್ಲವನ್ನೂ ಇದ್ದ ಹಾಗೆ ನಾವು ನಂಬಿಕೊಂಡು ಹೋಗುವುದಲ್ಲ. ಯಾವುದೋ ಒಂದು ಶಾಸ್ತ್ರವನ್ನ ನಾವು ಅನುಸರಿಸಿಕೊಂಡು ಹೋದಾಗ ಆ ಶಾಸ್ತ್ರದ ನಿಜವಾದ ಕಾರಣವನ್ನ ಆ ಹುಚ್ಚು ಸಂಭ್ರಮದಲ್ಲಿ ನಾವು ಕಳೆದುಕೊಳ್ಳುವಂತಹ ಸಾಧ್ಯತೆಗಳಿದೆ ನೋಡು. ಹಾಗಾಗಿ ನನಗೆ ಆಗ ಅನ್ನಿಸಿದ್ದು, ಯಾವುದೇ ಶಾಸ್ತ್ರವನ್ನ ನಾವು ಕೈಬಿಟ್ಟರೆ ಮುಂದಕ್ಕೇನೋ ತೊಂದರೆ ಆಗುವುದು ಅನ್ನೋ ಭಯ, ಮಾಡದೆ ಕುಳಿತರೆ ಏನೋ ಪಾಪ ಸುತ್ತ ಹೋಗು ಎನ್ನುವಂತಹ ಭೀತಿ, ಈ ಭಯ ಮತ್ತು ಪಾಪಗಳ ನಡುವಿನಿಂದ ಮನುಷ್ಯನ ಜೀವನ ಸಂಕಷ್ಟದಲ್ಲಿದೆ, ಸಂಕಷ್ಟದಲ್ಲಿದೆ. ಹಾಗಾಗಿ ನಾನು ನನ್ನ ವಯ್ಯಪ್ಪನನ್ನು ಹೇಳಿ, ನಾವು ಕರ್ಮಯೋಗಿಗಳು, ನಾವು ಉತ್ತುತ್ತೇವೆ, ಬಿತ್ತುತ್ತೇವೆ, ಬೆಳೆ ಬೆಳೆಯುತ್ತೇವೆ, ಹಸುಗಳನ್ನ ಸಾಕ್ತೇವೆ, ಹೈನನ್ನ ತರ್ತೇವೆ, ಹಾಲನ್ನ ತರ್ತೇವೆ, ಅದನ್ನ ಮಾಡ್ತೇವೆ, ಇದು ನಮ್ಮ ಕರ್ಮ. ಹಾಗಾಗಿ ನಮಗೆ ಸಾಧ್ಯವಾದಂತ ಈ ಕೆಲಸ ಮಾಡಲು ನಮ್ಮನ್ನು ಪ್ರೇರೇಪಿಸುವಂತ, ನಮ್ಮನ್ನು ಪೋಷಿಸುವಂತಹ ಪ್ರಕೃತಿ ಇದೆ, ಅದನ್ನ ಪೂಜಿಸಬೇಕು ಅಂತ ಆಗ ನಮ್ಮ ತಂದೆ ಹೇಳಿದ್ದು. ಹಾಗಾದ್ರೆ ಈ ಕೆಲಸ ಆಗಬೇಕು ಅಂತಾದ್ರೆ, ನಾವು ಬೆಳೆ ಬೆಳಿಬೇಕು ಅಂತಾದ್ರೆ, ಹೈನೋತ್ಪತ್ತಿ ಆಗಬೇಕು ಅಂತಾದ್ರೆ, ಅದಕ್ಕೆ ಬೇಕಾದರೂ ಇಂದ್ರನ ಅನುಗ್ರಹವಲ್ಲವೇ ಅಂತ ಹಾಗಾಗಿ ನಾವು ಇಂದ್ರನನ್ನು ಪೂಜಿಸುತ್ತಿದ್ದೇವೆ. ನನಗೆ ಅನ್ನಿಸಿದ್ದು ಇಷ್ಟು, ನಾವು ಕರ್ಮ ಮಾಡಲೆಂದೇ ನಮ್ಮ ಅವತಾರವಾಗಿದೆ, ನಾವು ಕರ್ಮ ಮಾಡಲೇ ಬಂದವರು. ಹೇಗೆ ನಾವು ಕರ್ಮ ಮಾಡುವುದು ನಮ್ಮ ಅಗತ್ಯವೋ, ನಮ್ಮ ಕರ್ತವ್ಯವೋ, ಹಾಗೆಯೇ ಮಳೆಯನ್ನು ಕೊಡುವುದು ಕೂಡ ಇಂದ್ರನ ಕರ್ತವ್ಯ. ಹಾಗಾಗಿ ನಾವು ಮಾಡುವ ಕೆಲಸಕ್ಕೆ ಪೂರಕವಾಗಿ ಅವನು ಮಳೆ ಕೊಡ್ತಾನೆ ಹೊರತು ನಾವು ನಮಗಾಗಿ ನಮಗೆ ಉಪಕಾರವನ್ನು ಮಾಡ್ತಾ ಇಲ್ಲ. ಇದನ್ನು ನಾವು ತಿಳ್ಕೊಳ್ಬೇಕಾಯ್ತು, ಎಲ್ಲರೂ ತಿಳ್ಕೊಳ್ಬೇಕು. ಹಾಗಾಗಿ ನಾನು ಹೇಳಿದೆ, ಹೌದು, ಒಂದು ಕಡೆಯಿಂದ ಪೂಜೆ ಮಾಡುವ ನಾವು, ಇನ್ನೊಂದು ಕಡೆಯಿಂದ ಪೂಜಿಸಲ್ಪಡುವ ದೇವತೆಗಳು, ಇದರ ಮಧ್ಯೆ ಪ್ರಕೃತಿ ಇದೆಯಲ್ಲ, ಗಿಡ ಮರ ವನ ಬೆಟ್ಟ ನದಿ, ಇವುಗಳೆಲ್ಲ ನಮ್ಮನ್ನು ಪಾಲಿಸ್ತಾ ಇದ್ದಾವೆ. ಪ್ರಕೃತಿಯನ್ನು ಮರೆಯಬಾರದು, ಪ್ರಕೃತಿಯನ್ನು ನಾವು ಮರೆಯಬಾರದು. ಸರಿಯಾಗಿ ಹೇಳಿದೆ, ಪ್ರಕೃತಿಯನ್ನ ಪಾಲಿಸಬೇಕು, ಪೋಷಿಸಬೇಕು, ಉಳಿಸಬೇಕು. ಒಂದು ಮಾತು ಕೃಷ್ಣ, ಏನು ನನಗೆ ಬಹಳ ಸಂತೋಷವಾಯಿತು. ಏನು ನನ್ನ ಮನೆಯಲ್ಲಿ ನೋಡಿದೆ ಅಲ್ಲ ಈ ಗುಹೆ, ಈ ಪ್ರಕೃತಿ, ಈ ಕಾಡು, ಇದೇ ನನ್ನ ಜಗತ್ತು. ಹಾಗಾಗಿ ಅದನ್ನು ಪೂಜಿಸಬೇಕು ಎಂದ ನೋಡು, ಸಂತೋಷವಾಯಿತು, ಸಂತೋಷವಾಯಿತು. ಹಾಗಾಗಿ ನಾನು ನಮ್ಮ ಅಪ್ಪನಲ್ಲಿ ಹೇಳಿದ್ದು ಇದು, ಯಾವಾಗ ನಾವು ಸ್ಥೂಲವಾಗಿ ಕಾಣುವಂತಹ ಪ್ರಕೃತಿಯನ್ನ ಪೂಜಿಸದೆ ಹೋಗುತ್ತೇವೋ, ಉಳಿಸದೆ ಹೋಗ್ತೇವೋ, ಆರಾಧಿಸದೆ ಹೋಗ್ತೇವೋ, ಆಗ ಸೂಕ್ಷ್ಮವಾದಂತಹ ದೇವತತ್ವ ಏನಿದೆ ಅದನ್ನು ಗುರುತಿಸುವ ಶಕ್ತಿಯನ್ನ ನಾವು ಕಳೆದುಕೊಳ್ಳಬಹುದು. ಹಾಗಾಗಿ ನಾನು ಅಪ್ಪನ ಹತ್ರ ಹೇಳಿದ್ದು, ಇಂದ್ರ ಪೂಜೆ ಬೇಡ, ನಾವೆಲ್ಲ ಬೆಟ್ಟದ ತಪ್ಪಲಿಗೆ ಹೋಗೋಣ, ಗೋವರ್ಧನಗಿರಿ. ಅದು ನಿಮ್ಮಲ್ಲಿ ಒಂದು ಬೆಟ್ಟವೇನು? ಬೆಟ್ಟವೇ, ದೊಡ್ಡದಾದ ಬೆಟ್ಟ. ಆ ಬೆಟ್ಟದ ತಪ್ಪಲಿಗೆ ಹೋದೆವು, ಎಲ್ಲರೂ ಹೋದೆವು, ಅಲ್ಲಿ ಹಾಡಿದೆವು, ಕುಣಿದೆವು, ಆನಂದದಿಂದ ನರ್ತಿಸಿದೆವು. ಇಂದ್ರನಿಗೆ ಕೋಪ ಬಂತು, ಇಂದ್ರನನ್ನು ಕಡೆಗಣಿಸಿದೆವು ಎನ್ನುವಂತಹ ಕೋಪ ಬಂತು. ಏನ್ ಮಾಡಿದ ಇಂದ್ರ? ಏನ್ ಮಾಡ್ತಾನೆ? ಕೆಲವೊಮ್ಮೊಮ್ಮೆ ನನಗೆ ಅನ್ನಿಸುವುದುಂಟು, ಈ ದೇವತೆಗಳಿಗೆ ಮಾನವರು ಹೆದರಿ ಚೀಳರಿಮೆಯಿಂದಲೇ ಈ ದೇವತೆಗಳ ಅಹಂಕಾರವನ್ನು ಇದಕ್ಕೆ ಕಾರಣರಾಗ್ತಾರೋ ಏನೋ. ಅದು ಶಕ್ತಿಯಂತವಾದಂತಹ ಒಂದು ಸ್ಥಾನದಲ್ಲಿದ್ದವರು, ಅಧಿಕಾರದಲ್ಲಿದ್ದವರು ಕೆಲವೊಮ್ಮೆ ಅಧಿಕಾರವನ್ನು ದುರುಪಯೋಗಿಸಿ ಪಡೆಯುತ್ತಾರೆ. ಇದನ್ನೇ ನಾನು ಅವರಿಗೆ ಒಂದು ಸಹಜವಾದ ಕ್ರಿಯೆ ಎಂದು ಹೇಳಬಹುದು. ಇದನ್ನೇ ನಾನು ನಿನಗೆ ಹೇಳಬಯಸಿದ್ದು, ಒಬ್ಬ ಅಧಿಕಾರದಲ್ಲಿ ಇದ್ದಾನೆ ಅಂತಂದ್ರೆ, ಒಬ್ಬ ಅಧಿಕಾರದಲ್ಲಿ ಅವನನ್ನು ನಾವು ಕುಳಿಸಿದ್ದೇವೆ ಅಂತಂದ್ರೆ, ಅವನು ಕೆಲಸ ಮಾಡ್ತಾನಲ್ಲ, ಒಂದು ಊರನ್ನು ಉದ್ಧಾರ ಮಾಡ್ತಾನಲ್ಲ, ಅದು ಅವನ ಉಪಕಾರ ಅಲ್ಲ, ಅದು ಅವನ ಕರ್ತವ್ಯ, ಅವನು ಮಾಡಬೇಕಾದ ಕೆಲಸ. ಹೇಗೆ ನಾವು ಮಾಡುವುದು ಕರ್ಮವು, ಎಷ್ಟು ರೂಪವಾಗಿ ನಾವು ಕರ್ಮ ಮಾಡುತ್ತೇವೆ, ಹಾಗೆಯೇ ಅಧಿಕಾರ ಸ್ಥಾನದಲ್ಲಿರುವವರು ಕರ್ಮ ರೂಪವಾಗಿ ಯಜ್ಞವನ್ನ ಮಾಡಬೇಕು. ಸರಿ, ಇದು ನನ್ನ ಸಂದೇಶ ಅಂದಾಗಿತ್ತು. ಕೋಪಗೊಂಡ ಇಂದ್ರ ಏನ್ ಮಾಡಿದ? ಆದಿ ಕಲ್ಲುಗಳ ಮಳೆ ಸುರಿಸಿದ. ಏಳು ದಿನ ಸತತವಾಗಿ ಮಳೆ, ಆನೆಯ ಸುಂಡಿನ ಗಾತ್ರದಲ್ಲಿ ಮಳೆ ಧಾರಾಕಾರವಾಗಿ ಸುರಿಯಿತು, ಧಾರಾಕಾರವಾಗಿ ಸುರಿಯಿತು. ಅಲ್ಲ ಕೃಷ್ಣ, ಇಷ್ಟೆಲ್ಲ ಮಾಡುವಾಗ ನಿನ್ನ ಅಪ್ಪ ಬೈದಿರ್ಬೇಕಲ್ಲ? ಅಪ್ಪ ಬೈಲಿಲ್ಲ, ಯಾಕಂದ್ರೆ ನಾನಲ್ಲಿದ್ದೆ. ನಾನು ಹೇಳಿದೆ, ಒಂದು ಸಂಕಷ್ಟ ಬರದೆ, ಒಂದು ಕಷ್ಟ ಬರದೆ, ಒಂದು ಪ್ರಕೃತಿ ನಮಗೆ ಏನು ಸಹಾಯ ಮಾಡುತ್ತದೆ, ಒಂದು ಬೆಟ್ಟ ನಮ್ಮನ್ನು ಹೇಗೆ ಕಾಪಾಡ್ತದೆ ಅನ್ನುವುದನ್ನ ತೋರಿಸಿಕೊಡ್ಲಿಕ್ಕೆ ಈ ಸಂಕಷ್ಟ ಬಂತು ಅಂತ ಭಾವಿಸಿದೆ. ನೀನಲ್ಲೊಬ್ಬ ವ್ಯವಸ್ಥಾಪಕನಾಗಿದ್ದೆ. ವ್ಯವಸ್ಥಾಪಕನು ಹೌದು, ಕೆಲವು ವಿಷಯಗಳಲ್ಲಿ ಸಂಸ್ಥಾಪಕನು ಹೌದು. ಹಾಗಾಗಿ ನಾನು ಮಾಡಿದ್ದೇನೆ, ಇಡೀ ಬೆಟ್ಟವನ್ನ ಎತ್ತಿದೆ, ಬೆಟ್ಟದ ಮನೆಯಲ್ಲಿ ನಾವು ಮುಗಿದಿಲ್ಲ ಹೇಳುತ್ತೇನೆ. ಅಲ್ಲ ಹೇಳಿ ಹೇಳಿ, ಕತೆ ಹೇಳ್ತಿದ್ಯಾ, ಚಂದ ಇದೆ ಅಂತ ಕೇಳ್ತಾ ಇದ್ದೆ. ಕತೆ ಎಲ್ಲ ನಡೆದದ್ದನ್ನು ಹೇಳ್ತಾ ಇದ್ದೆ. ಯಾಕಂತಂದ್ರೆ ಕೆಲವು ಬಾರಿ ಹೀಗಾಗುವುದುಂಟು, ಕಷ್ಟಪಟ್ಟು ನಡೆದ ಕೆಲಸ, ಒಳ್ಳೆಯ ರೀತಿಯಲ್ಲಿ ಬದುಕಿದ ಎಷ್ಟೋ ಬಾಳಿದ ವ್ಯಕ್ತಿಗಳು ಪ್ರಸ್ತುತ ಸಮಾಜದಲ್ಲಿ ಅಂತ ವ್ಯಕ್ತಿಗಳು ಇದ್ರೆ ಹೀಗೆ ಬದುಕಲಿಕ್ಕೆ ಸಾಧ್ಯವೇ? ಕಥೆಯಾಗಿ ಹೋಗುತ್ತಾರೆ ಅವರು. ಆಗಿತ್ತು ಇದೆ, ಮುಂದೆ ಆಗುವುದು ಸತ್ಯ, ಏನು ಮಾಡಲಾಗುವುದಿಲ್ಲ. ಆದ್ರೆ ಇದ್ದದನ್ನು ಹೇಳ್ತಾ ಇದ್ದೇನೆ, ನಾನು
ಗೋವರ್ಧನ ಗಿರಿ ಎಂದೆ ಆ ವಿಭವಿಸಿ ಆ ಬೆಟ್ಟವನ್ನ ಎತ್ತಿದೆ. ಎತ್ತಿದರೆ ಎತ್ತಬೇಕು ಲೀಲೆ ಎಂಬಂತೆ ಎತ್ತಬೇಕು, ಕೇವಲ ಎನ್ನುವಂತೆ ಎತ್ತಬೇಕು. ಹಾಗೆ ಎತ್ತಿದ್ದು ಈ ಕಿರುಬೆರಳಿನಲ್ಲಿ. ಕಿರುಬೆರಳಿನಲ್ಲಿ 7 ವಯಸ್ಸಿನ ಬಾಲಕನಾಗಿದ್ದಾಗ ಎತ್ತಿದ್ದು. 7 ದಿನಗಳ ಕಾಲ ಎಲ್ಲರನ್ನ ಪಾಲಿಸಿದೆ, ಪೋಷಿಸಿದೆ. ಹಿಂದೆ ನನಗೆ ಗೊತ್ತಾಯ್ತು, ನಾನು ಬೆಟ್ಟ ಎತ್ತದೆ ಗೋವಳರಿಗೆ ದೇವನಾಗಿದ್ದೆ. ಹೊಲ ಮೆರಿಗೆಯಲ್ಲೋ ದೇವರನ್ನು ಕಾಣುವ ಸಂಸ್ಕೃತಿ ನಮ್ಮ ಗೋವಳರದ್ದು. ದುರಹಂಕಾರದಿಂದ ಮೆರೆದಿದ್ದ ಇಂದ್ರನಿಗೆ ನಾನು ಬೆಟ್ಟ ಎತ್ತಿ ದೇವರಾಗಬೇಕಾಯ್ತು. ಅವನು ಮಾತು ಬಂದ, ನನ್ನ ಕಾಲಿಗೆ ಬಿದ್ದ, ನಮಸ್ಕರಿಸಿದ, ನನ್ನನ್ನು ಕ್ಷಮಿಸು ಎಂದು ಕೇಳಿಕೊಂಡ. ದೇವರೇ ನನ್ನನ್ನು ಮನ್ನಿಸು, ನೀವು ನಮ್ಮನ್ನು ಪೂಜಿಸಿದ್ದು ನಮ್ಮ ಅಹಂಕಾರಕ್ಕೆ ಕಾರಣವಾಯಿತು, ಈಗಿನ ಮುಂದೆ ಮಾಡುವುದಿಲ್ಲ, ನಮ್ಮ ಕರ್ತವ್ಯವನ್ನು ಸರಿಯಾಗಿ ಪಾಲಿಸುತ್ತೇವೆ ಅಂತ ಹೇಳಿದ. ಸಂತೋಷವಾಯಿತು. ಕೋವಳರೆಲ್ಲರೂ ಸೇರಿ ನನಗೆ ಅಗ್ರ ಪೂಜೆಯನ್ನು ಮಾಡಿದ್ರು. ಇದು ನಾನು ನಿಮಗೆ ಹೇಳಬೇಕಂತ ಇದ್ದದ್ದು. ನಾನು ನೀನು ಹೇಳಿದ್ದೇನು, ನಾನು ಸುತ್ತಿದ್ದು, ನೀನು ಸುತ್ತಿದ್ದು, ನಾನು ಎತ್ತಿದ್ದು. ಅರ್ಥ ಆಯ್ತಲ್ಲ ನಿಮಗೆ? ಒಂದು ಪರ್ವತವನ್ನು ಎತ್ತಿದ ಕಥೆ ಹೇಳ್ತಿದ್ಯಲ್ಲ. ಸಾಲದ ನಾನು ಪರ್ವತಗಳನ್ನು ಎತ್ತಿದ್ದು ಗೊತ್ತಿ. ಹೇಳಿ ಅಂದು ರಾಮ ರಾವಣರ ಯುದ್ಧ ಆಗಬೇಕಿತ್ತು.
ಹೌದು ಕತೆ ಕೇಳಿದ್ದೀಯಲ್ಲ ಕೇಳಿದ್ದೇನೆ ಕೇಳಿದ್ದೇನೆ ಎಂದು ಎಳೆದುಕೊಂಡು ಹೋದದ್ದು ಗೊತ್ತಿದೆ ರಾಮ ಲಂಕೆಗೆ ಹೋಗಬೇಕಾದದ್ದು ಸೇತು ಬಂಧನ ಮಾಡಬೇಕಾಯ್ತು ಯಾರು ಮಾಡಿದ್ದು ವಾನರರು ಮಾಡಿದ್ದು ಅಂತ ಕೇಳಿದ್ದೆ ಸುಗ್ರೀವಾದಿ ವಾನರ ವೀರರು ಎಪ್ಪತ್ತೇಳು ಸಾವಿರ ಮಂದಿ ಏನು ಮಾಡುತ್ತಿದ್ದರು ಮತ್ತೊಂದು ಮಾತು ಕೇಳಿದ್ದೆ ನಾನು ವಾನರರು ಅಂದ್ರೆ ಎಲ್ಲರೂ ಮಂಗಗಳು ಅಂತ ಹೇಳೋದಲ್ಲ ವಾ ನರರು ಅಂತ ಹಚ್ಚಿದೆ ಮೆಚ್ಚಿದೆ ನೀನು ನೀನು ನನ್ನ ವೈರಿ ಆದರು ಅಂದರೆ ವಿರುದ್ಧ ಪಡೆಯಲ್ಲಿದ್ದರು ನನ್ನ ಮಿತ್ರರನ್ನು ಹೊಗಳುತ್ತಿದ್ದೀಯ ಹಾಗೆ ಅಂತ ಎಲ್ಲ ಯಾರು ಹೇಳಿದ್ದು ಕೇಳಿದ್ದೆ ಅವರೇನು ಮಾಡಿದರು ಸಣ್ಣ ಸಣ್ಣ ಬಟ್ಟೆ ಕಲ್ಲುಗಳನ್ನು ಮರದ ತುಂಡುಗಳನ್ನು ಸಮುದ್ರಕ್ಕೆ ಹಾಕುತ್ತಿದ್ದರು ಅದೆಲ್ಲ ಮುಳುಗಿ ಹೋಗ್ತಿತ್ತಂತೆ ಅಲ್ಲ ಆ ನಂತರ ರಾಮ ಸಮುದ್ರರಾಜನನ್ನು ಕೇಳಿಕೊಂಡು ನಂತರ ಹಾಕಿದಾಗ ಅದೆಲ್ಲವೂ ತೇಲಲು ಪ್ರಾರಂಭಿಸಿದವು ತೇಲುವುದು ಮಾತ್ರವಲ್ಲ ಅದರ ಮೇಲೆ ಇದ್ದರೆ ಅವರ ಭವನ ತಡೆದುಕೊಳ್ಳುತ್ತಿತ್ತು ನೀನೇನು ಮಾಡಿದ್ದಾಗ ಹೇಳುತ್ತೇನೆ ಕೇಳಯ್ಯ ಅಡಿಪಾಯ ಇಲ್ಲದೆ ನಾನು ಕತೆ ಹೇಳಲಿಕ್ಕೆ ಹೋದ್ರೆ ಇವ್ರಿಗೆ ಯಾರಿಗೂ ಅರ್ಥ ಆಗ್ಲಿಕ್ಕಿಲ್ಲ ಅಂತ ನಾನು ನಿನಗೆ ಹೇಳ್ತಾ ಹೋದ್ರೆ ಅಲ್ಲ ಕತೆ ನಾನೊಂದು ಹೇಳಿದೆ ಅದಕ್ಕೆ ನೀನೊಂದು ಹೇಳುದು ಇದು ಮುಗಿಯುವುದಿಲ್ಲ ನನಗೆ ಮಣಿಬೇಕು ಅದಕ್ಕೆ ಕೇಳ್ತಾ ಇರೋದು ಅಲ್ಲ ಕತೆ ಒಂದು ರೀತಿಯಲ್ಲಿ ಮುಗಿಯಬೇಕು ನನಗೆ ಮಣಿಯೂ ಬೇಕು ಅಲ್ಲ ಕತೆ ಒಂದು ರೀತಿಯಲ್ಲಿ ಮುಗಿಯೋದಕ್ಕಿಂತ ಹೀಗೆ ಮುಗಿಬೇಕು ಅಂತ ಉಂಟಲ್ಲ ಇರ್ಲಿ ಸಮಯ ಹೆಚ್ಚಾದ್ರೂ ತೊಂದರೆ ಇಲ್ಲ ಹೀಗೆ ಮುಗಿಸ್ತೇನೆ ಅಂತ ನಾನು ನಿಲ್ಲುವವನು ಆಯ್ತು ಸಮಯ ಹೆಚ್ಚಾದ್ರೂ ನಾನು ಕೊಡ್ತೇನೆ ನಿನ್ನ ಮಾತು ಅಲ್ಲ ನಾನು ಏನ್ ಹೇಳಿದ್ದೇಳು ಯಾಕಂದ್ರೆ ನಿನಗೂ ತೃಪ್ತಿ ಆಗ್ಬೇಕು ಅಲ್ಲ ಏನಾಗ್ತದೆ ಅಂತಂದ್ರೆ ಈ ವಯಸ್ಸಾದವರಿಗೆ ಅವರ ಮಾತು ಕೇಳಲಿಕ್ಕೆ ಜನವೇ ಸಿಗುದಿಲ್ಲ ಅಂತ ಹೇಳ್ತಾ ಇರ್ತಾರೆ ಕೆಲವು ಕಡೆ ಕೇಳಿದ್ದೇನೆ ನಾನು ಅಲ್ಲ ನೀನು ಗಡಿಬಿಡಿ ಅಂತಕ್ಕೆ ಮಾಡುದು ಇಲ್ಲ ಗಡಿಬಿಡಿ ಇಲ್ಲ ನನಗೆ ನಾನು ಏನ್ ಹೇಳಿದ್ದು ಗೊತ್ತಾಯ್ತಾ ಅಲ್ಲ ನಾನು ಏನ್ ಹೇಳ್ತಾ ಇರೋದು ಸಮಯದ ಪರಿಭಾವ ಬಂದದ್ದು ಇಲ್ಲಿ ಅಲ್ಲ ಆಗಲ್ಲ ಬಂದದ್ದು ಸೇತು ಬಂಧನದಲ್ಲಿ ಆದಷ್ಟು ಬೇಗ ನಾವು ಸೇತುವನ್ನು ಮುಗಿಸಬೇಕಿತ್ತು ಹಾಗೆ ಹೇಳ್ತಾನು ನಾನು ಏನ್ ಹೇಳಿ ಕೊರಟದ್ದು ಅಂದ್ರೆ ಈ ವಯಸ್ಸಾದವರಿಗೆ ಒಂದು ತೊಂದರೆ ಮಾತನ್ನು ಕೇಳಲಿಕ್ಕೆ ಮನೆಯಲ್ಲಿ ಅರಿವುದಿಲ್ಲ ನಮ್ಮ ಊರಿನಲ್ಲಿ ಕೆಲವು ಕಡೆ ಮಾತನ್ನು ಕೇಳಿದ್ದೇನೆ ಒಂದಿಷ್ಟು ದನ ಕನಕ ಕೊಟ್ರೆ ನೀವು ಹೇಳಿದ್ದನ್ನು ಕೇಳುತ್ತೇವೆ ಅಂತ ಅದು ಒಂದು ಕೆಲಸ ಮಾಡೋರು ಇದ್ದಾರೆ ಅದು ಒಂದು ವೃತ್ತಿ ಆಗ್ತಿದೆ ಅಂತ ಕೇಳಬಹುದು ಹಾಗೆ ನಿನಗೆ ಯಾರಾದ್ರೂ ಬೇಕಾದ್ರೆ ನಾನು ಒಂದು ಬೇರೆ ಕಳಿಸ್ತೇನೆ ನಮ್ಮ ಮನೆಗೆ ಹೇಳಿದನಲ್ಲ ನನಗೆ ವಯಸ್ಸು ಆಗಲಿಲ್ಲ ಸರಿ ಸರಿ ನಾನು ಇನ್ನು ಯೌವನದಲ್ಲಿದ್ದೇನೆ ಓ ವಯೋವೃದ್ಧರಿಗೂ ಒಂದು ಯೌವನ ಅಂತ ಉಂಟಾಗಾದ್ರೆ ವಯೋವೃದ್ಧನಲ್ಲ ಮತ್ತೆ ನಾನು ವೃದ್ಧನು ನಾನು ಅದು ನಾನು ಹೇಳ್ಬೇಕು ನೀನಲ್ಲ ಅಲ್ಲ ಮತ್ತೆ ಕೆಲವೊಮ್ಮೆ ಬೇರೆಯವರು ಹೇಳದಿದ್ದಾಗ ನಾವು ಹೇಳಿಕೊಳ್ಳಬೇಕಾಗ್ತದೆ ಹೇಳಿಕೊಳ್ಳುವುದು ಅವರವರನ್ನು ಕೊಂದ ಹಾಗೆ ಅಂತ ಮಾತು ಕೂಡ ಇದೆ ಹೇಳಿಕೊಳ್ಳುವುದು ಹಾಗೆ ಮಾಡ್ಕೊಳ್ಬೇಡ ನೀವು ಈಗ ಹೇಳು ಅದೇನಾಯ್ತು ಹೀಗೆ ಮಾಡುತ್ತಾ ಹೋದರೆ ಸಮಯಕ್ಕೆ ಮುಗಿಯುವುದಿಲ್ಲ ಅಂದುಕೊಂಡ ನನಗೆ ಯಾವುದು ನೀನು ಮಾತಾಡ್ತಾ ಇರೋದು ಸೇತು ಬಂದ ಸೇತು ಬಂದ ಬಡಗಿನಲ್ಲಿ ನಾನು ಹುಡುಕಿದ್ದು ಸಾಕು ತೆಂಕಿನಲ್ಲಿ ಹೋಗುವ ಅಂತ ಅಲ್ಲಿಗೆ ಹೋದೆ ಕೈಲಾಸ ಪರ್ವತದತ್ತ ಹೋದೆ ಕೈಲಾಸವನ್ನು ಇನ್ನೆರಡು ಅದು ನಾನು ಶರತ್ತು ಚಲ ಸೇತು ಬಂಧನದಲ್ಲಿ ಅದು ಕೇಳಲಿಲ್ಲ ನಾನು ಕೈಲಾಸ ಬಂದು ಸೇರಿ ಹೇಳಿದೆ ಅಲ್ಲ ಎಷ್ಟೋ ಮಹಾನ್ ವ್ಯಕ್ತಿಗಳ ಕತೆ ಹೀಗೆ ನಡೆಯಿದೆ ಎಂದು ಕೇಳುವರಿದ್ದಾರೆ ಹಾಗಲ್ಲ ಕೆಲವರು ಅಲ್ಲ ಹೀಗೆ ನಡೆಯಲೇ ಇಲ್ಲ ಎಂದು ವಾದಿಸುವವರಿದ್ದಾರೆ ಹಾಗಲ್ಲ ಕೆಲವು ದಾಖಲೆಗಳನ್ನು ನಾವು ಮಾಡಿಟ್ಟು ದೊರೆದಿದ್ದೇವೆ ಇದು ದಾಖಲೆಯಲ್ಲಿ ಇರುವ ಸಾಧ್ಯತೆಯೇ ಇಲ್ಲ ಯಾಕಂದ್ರೆ ಕೈಲಾಸ ನೀವು ತರಲಿಲ್ಲ ಅಲ್ಲ ಮತ್ತೆ ಹೋದವರು ನಾನೊಬ್ಬನೇ ಅಲ್ಲ ಮತ್ತೆ ನೋಡಲು ಯಾರು ಇರಲಿಲ್ಲ ಅಲ್ಲ ನಿಮ್ಗೆ ಕೈಲಾಸ ತಂದಿದ್ದೀಯೋ ಅಂತ ನನ್ನ ಪ್ರಶ್ನೆ ಕೇಳಿ ಇನ್ನೇನು ಎಷ್ಟು ಬೇಕು ಪರಮೇಶ್ವರ ಅಲ್ಲ ನಾನು ಬಂದ ನಾನಾಗ ಇಂದ್ರ ಬಂದ ಅಂತ ಹೇಳಿದೆ ಅದಕ್ಕೆ ನಿನಗೆ ಸಂವಾದಿಯಾಗಿ ಹೇಳುವುದು ಅಂತ ನಿನ್ನ ಕಥೆಯೇ ಬೇರೆ ನನ್ನ ಕಥೆಯೇ ಬೇರೆ ಹಾಗೆ ನಿನ್ನದು ಇಷ್ಟು ಉದ್ದದ ದ್ವಾರಕೆಯ ಅಥವಾ ದ್ವಾಪರದ ಕತೆ ನನ್ನದು ಇಷ್ಟು ಉದ್ದದ ಆದಿಯಿಂದ ಇಲ್ಲಿವರೆಗಿನ ಕತೆ ಆದಿತ್ತು ಆದಿತ್ತು ನಮಗೆ ಒಂದು ಸಂತೋಷವೂ ಉಂಟು ಏನು ಸಂಭ್ರಮವೂ ಉಂಟು ನಾನು ಆವಾಗ ಹೇಳಿದೆ ಅಲ್ಲ ಹಿರಿಯರನ್ನು ನೋಡ್ಬೇಕು ವಯಸ್ಸಾದವ್ರನ್ನ ನೋಡ್ಬೇಕು ಅವ್ರ ಜೊತೆಗೆ ಮಾತನಾಡಬೇಕು ಅಲ್ಲ ಆಗ ನಮ್ಮಲ್ಲಿ ಒಬ್ಬ ಒಂದು ಚೈತನ್ಯ ಕೆಲಸವನ್ನು ನೋಡಿದಾಗ ಅಸೂಯೆ ಆಗುತ್ತಿದೆ ಅಂತ ಅನಿಸ್ತಾ ಉಂಟು ಇಲ್ಲ ಇಲ್ಲ ನಾವು ಅಸೂಯಾ ಪರರು ಅಂದ್ರೆ ಅಸೂಯೆಯನ್ನು ಮೀರಿದವರು ಅನಸೂಯರು ನಾವು ಅನಸೂಯ ಎಂದಾಗ ನನಗೆ ಇನ್ನೊಬ್ಬರು ನೆನಪಾಗುತ್ತಿದ್ದಾರೆ ಯಾರು ಇರಲಿ ಬಿಡು ಯಾರು ಕಥೆಯನ್ನು ಮುಗಿಸುತ್ತೇನೆ ಹೇಳ ಆಮೇಲೆ ಮತ್ತೆ ವೃದ್ಧರು ಕತೆ ಹೇಳಿದ್ದಾರೆ ಮಾತು ಕೇಳಬೇಕು ಅದೆಲ್ಲ ಬೇಡ ಸರಿ ಕಥೆಯನ್ನು ಹೇಳಲು ಬಿಡು ಏನಾಯ್ತು ಎತ್ತಲು ಹೋದಾಗ ಬಂದ್ರಲ್ಲ ಪರಮೇಶ್ವರ ಅಯ್ಯ ಜಾಂಬವ ಭೂಮಿಯಲ್ಲಿ ಕೆಲವೊಂದು ಪರ್ವತಗಳು ಭೂದರ ಎಂಬ ಹೆಸರನ್ನು ಪಡೆದುಕೊಂಡಿದೆ ಹೀಗಾಗಿ ಈ ಪರ್ವತಗಳನ್ನು ನೀನು ಅಲುಗಾಡಿಸಿದರೆ ಭೂಮಿಗೆ ಹಾನಿಯಲ್ಲವೇ ಪ್ರಕೃತಿ ವಿಜ್ಞಾನ ಶಿವನಿಗೂ ಗೊತ್ತಿದೆ ಎಂದಾಯ್ತು ಅಲ್ಲ ನಾನೊಂದು ಕೇಳಿಪಟ್ಟಿದ್ದೆ ಏನು ಮಾನವರು ಎಷ್ಟು ಉಂತ ಭೂಮಿಯನ್ನು ಹಾಳು ಮಾಡ್ತಾ ಇದ್ದಾರೆ ಎಷ್ಟು ಉಂತ ಅಗಿತಾ ಇದ್ದಾರೆ ಎಷ್ಟು ಪರ್ವತಗಳನ್ನು ನಾಶ ಮಾಡ್ತಾರೆ
ಇದೆಲ್ಲ ಬೇಡ, ಅಷ್ಟು ಬೇಗ ನಾಶ ಹೊಂದುತ್ತಾರೆ. ನಾವು ಹೀಗೆಲ್ಲ ಮಾಡುವುದು ಬೇಡ, ಜಾಂಬವನಾಗಿ ಇಂತಹ ಕೆಲಸಕ್ಕೆ ಕೈ ಹಾಕುವುದು ಬೇಡ. ಸರಿ ಶಿವ, ನಾನು ಮಾಡುವುದಿಲ್ಲ ಎಂದು ಅವನಿಗೆ ಅಭಯವನ್ನು ಕೊಟ್ಟೆ. ನೀನು ಆಗಿತಾ ಇದ್ದಾರೆ, ಎಷ್ಟು ಪರ್ವತಗಳನ್ನು ನಾಶ ಮಾಡುತ್ತಾರೆ. ಇದೆಲ್ಲ ಬೇಡ, ಅಷ್ಟು ಬೇಗ ನಾಶ ಹೊಂದುತ್ತಾರೆ. ನಾವು ಹೀಗೆಲ್ಲ ಮಾಡುವುದು ಬೇಡ, ಜಾಂಬವನಾಗಿ ಇಂತಹ ಕೆಲಸಕ್ಕೆ ಕೈ ಹಾಕುವುದು ಬೇಡ. ಸರಿ ಸರಿ ಶಿವ, ನಾನು ಮಾಡುವುದಿಲ್ಲ ಎಂದು ಅವನಿಗೆ ಅಭಯವನ್ನು ಕೊಟ್ಟೆ. ನೀನು ಅಭಯ, ಅಭಯನಿಗೆ ನೀನು ಭಯ, ರಹಿತನು ಕೊಟ್ಟದ್ದು ಅಭಯ. ಈಗ ಬಡಗಿನಿಂದ ತೆಂಕಿಗೆ ಬರಬೇಕಲ್ಲ, ಬಂದಾಗ ಬೈಗೈಯಲ್ಲಿ ಬಂದರೆ ನೋಡಿದವರು ಏನು ಎಂದುಕೊಂಡರು. ಅದಕ್ಕೆ ಕೈಯಲ್ಲೊಂದು, ತೊಡೆಯಲ್ಲೊಂದು, ಬಾಹುಗಳಲ್ಲೊಂದು ಹುರುಳಿಸಿಕೊಂಡು ಬೆಟ್ಟಗಳನ್ನು ಸಮುದ್ರಕ್ಕೆ ಎಸೆದವನು ನಾನು. ನೀನು ಈ ಎತ್ತಿದ್ದು ಸುತ್ತಿದ್ದು ಎಲ್ಲ ಎಲ್ಲಿ ಎಲ್ಲಿ ಅದಾದ್ಮೇಲೆ ನಿನಗೆ ಪ್ರಾರಂಭದಿಂದ ಹೇಳಬೇಕು. ಅದಕ್ಕೆ ಹೇಳಿದ್ದು ಮಾರಯ್ಯ, ಮೊದಲು ಬುಡಗಟ್ಟಿ ಮಾಡಿಕೊಡ್ಬೇಕು, ಆಮೇಲೆ ಕತೆ ಹೇಳಬೇಕು ಅಂತ ಕೇಳಿ ನಾನು ಹೇಳ್ತೇನೆ. ನಮಸ್ತೆ. ಹೇಳಬೇಡಬೇಡ, ಈ ಎತ್ತಿದ್ದು ಎಲ್ಲ ಇದ್ದದ್ದು ಭೂಮಿಯಲ್ಲಿ ಅಲ್ಲ. ಹೌದು, ಈ ಭೂಮಿಯಲ್ಲಿ ಹಿರಣ್ಯಾಕ್ಷನೆಂಬ ರಾಕ್ಷಸ ಚಾಪೆಯಂತೆ ಸತ್ತಿ ಅವನ ತೋಳಿನ ಕಡೆಗೆ ಇಟ್ಟುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ವರಾಹಾವತಾರಿಯಾಗಿ ನಾನು ಆ ಭೂಮಿಯನ್ನು ಸಂರಕ್ಷಿಸಿದವ ನಾನು. ಶ್ರೀಹರಿ ರಾಮ ಸ್ವರೂಪನಾದಂತಹ ಶ್ರೀಹರಿ ಮಾಡಿದಂತಹ ವರಾಹ ಮೂರ್ತಿಯ ಕಥೆಯನ್ನು ಅವನು ಮಾಡಿದ್ದು ಅಂತ ಹೇಳ್ತಿದ್ದೆಯಲ್ಲ. ಹುಲು ಮಾನವ ನೋಡೋ ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಸತ್ಯವನ್ನು ಹೇಳ್ತಾ ಇದ್ದೇನೆ. ಅಜ್ಞಾನಿಗೆ ಕನಕ ಪರ್ವತವನ್ನು ತೋರಿಸಿದ್ರು ಕೂಡ ಅದು ಮಣ್ಣಿನ ಮೂರ್ತಿಯಾಗಿ ಕಾಣುತ್ತದೆ, ಮಣ್ಣಿನ ಬೆಟ್ಟವಾಗಿ ಕಾಣುತ್ತದೆ. ಒಳ್ಳೆಯ ಮಾತಿನಲ್ಲಿ, ಒಳ್ಳೆಯ ಮಾತಿನಲ್ಲಿ ನನ್ನ ಶಕ್ತಿ ಸಾಮರ್ಥ್ಯಗಳನ್ನು ನಿನಗೆ ಹೇಳಿದ್ದೇನೆ. ಒಳ್ಳೆಯ ಮಾತಿನಲ್ಲಿ ಮಾಡಿ ಕೊಟ್ಟೆ ಆದರೆ ಸರಿ. ಮಾತನಾಡಿದರೆ ಸಾಧ್ಯವಿಲ್ಲ, ಇವರಲ್ಲಿಯೇ ಕೇಳೋಣ ಯಾರು ನೀನು. Thank you.
ಸಾಕಿಂತಹ ಪರಿಸ್ಥಿತಿ ಬಂತು. ನಿನ್ನನ್ನೇ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿನಗೆ ನಾನು ಕೊಟ್ಟು ನಾನು ನಿನ್ನಲ್ಲಿಯೇ ಲೀನವಾಗಿ ದಿನನಿತ್ಯವೂ ನಾನು ನಿನ್ನನ್ನು ಜಪಿಸುತ್ತಿದ್ದನಲ್ಲ ರಾಮ, ನಿನ್ನ ಈ ಸೋಲು ಯಾಕಾಯ್ತು ರಾಮ? ರಾಮ ಕಾಪಾಡು, ರಾಮ ಕಾಪಾಡು. ಶರಣನಿಂದ ಶ್ರೀಗರಿ ಕರುಣಾ ದೊಡು ಕ್ಷಮೆಯ ಅಂತೂ ಬೇಗದಿಯರಿಸಿದನು ಶ್ರೀರಾಮ ರೂಪವನತಿ ವಿಲಾಸದ ಶರಣನಾಗ ಶ್ರೀಹರಿ ನನ್ನ ಭಕ್ತನಾದ ಜಾಂಬವ ಅತ್ಯಂತ ವ್ಯಾಕುಲನಾಗಿದ್ದಾನೆ, ದುಃಖವನ್ನು ಅನುಭವಿಸ್ತಾ ಇದ್ದಾನೆ. ಇಂದು ಇವನನ್ನು ಪರೀಕ್ಷಿಸುವುದು ಸರಿಯಲ್ಲ, ಅವನಿಗೆ ರಾಮನಾಗಿ ಕಾಣಿಸಿಕೊಳ್ಳುತ್ತೇನೆ. ಜಾಂಬವ ರಾಮ ರಾಘವ ದಶರಥ ರಾಮ ರಾಘವ ದಶರಥ ಸರಿ
ಅಪರಾಧವನ್ನು ಮಾಡಿದೆ. ಅಯ್ಯೋ ನನ್ನ ದೇವರ ಮೇಲೆ ನಾನು ಕೈ ಮಾಡಿದೆ. ಅಯ್ಯೋ ನನ್ನನ್ನು ಕ್ಷಮಿಸು, ನನ್ನನ್ನು ಶಿಕ್ಷಿಸು ರಾಮ, ಶಿಕ್ಷಿಸು. ನನ್ನ ಮಾತು ಕೇಳಿ, ಅದೆಷ್ಟು ಸಂತೋಷವಾಯ್ತು ಬಲ್ಲಯ್ಯ. ಭಕ್ತರ ಭಕ್ತನ ಅದು ಮಾತಿದೆ. ಭಕ್ತನಿಗೆ ಅವನ ದೇವರನ್ನು ಕಂಡಾಗ ಅವನಿಗೆ ಹೇಗೆ ರೋಮಾಂಚನವಾಗ್ತದೆ. ನಿಜವಾದ ದೇವರಿಗೆ ನಿಜವಾದ ಭಕ್ತನನ್ನು ಕಂಡಾಗ ಅವನಿಗೂ ರೋಮಾಂಚನವಾಗ್ತದೆ. ಆ ಮಾತು ಕೇಳಿದ್ದು ನಾನಿವತ್ತು ಸ್ವತಃ ಅನುಭವಿಸಿದೆ. ನಿನಗೆ ನಾನು ಮಾತು ಕೊಟ್ಟಿದ್ದೆ ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ನಾನು ನಿನಗೆ ದರ್ಶನ ಕೊಡ್ತೇನೆ. ಆ ಮಾತನ್ನು ಉಳಿಸಿಕೊಳ್ಳಬೇಕಾಗಿತ್ತು ನೋಡು. ಇಲ್ಲಿ ನಾನೊಂದು ಮಾತನ್ನು ಆಡಬೇಕು. ಪ್ರಾರಂಭದಲ್ಲೇ ನಿನಗೆ ಹೇಳಿದೆ ಶಮಂತಕ ಮಣಿಯ ಕತೆ. ಆ ಕಥೆಯನ್ನ ರೋಷಾವಿಷ್ಟನಾಗಿರುವಾಗ ನಿನಗೆ ಅರ್ಥ ಆಗ್ಲಿಲ್ಲ ಅಂತ ಅಂದುಕೊಂಡಿದ್ದೆ. ಮತ್ತೊಮ್ಮೆ ಹೇಳು. ಹಾಗೆ ಹೇಳ್ತಾ ಇದ್ದೇನೆ. ಸತ್ರಾಜಿತನಲ್ಲಿ ಇದ್ದಂತಹ ಶಮಂತಕ ಮಣಿ ಕಾಣೆಯಾಗಿದೆ, ಎಲ್ಲಿದೆ ಎಂದು ಸುಳಿವಿಲ್ಲ. ಅಪರಾಧಿ ಸ್ಥಾನದಲ್ಲಿ ಅಲ್ಲ, ಇಲ್ಲೇ ಇದೆ. ಅದನ್ನೇ ನಾನು ಹೇಳಿದ್ದು, ಅದನ್ನು ನಾನು ಕಲಿತಿದ್ದೇನೆ ಅನ್ನುವಂತಹ ಮಾತು ನನ್ನ ಮೇಲಿದೆ. ನಾನು ಅಪರಾಧಿ ಆಗಿದ್ದೇನೆ. ದೇವರ ಮೇಲೆ ಅಪವಾದ ಬಂದಿದೆ. ಕಾಲ ಕಾಲ ಅಂಥ ಕಾಲ ಇದು. ಯಾರಿಗೆ ಯಾವ ಕ್ಷಣದಲ್ಲಿ ಅಪವಾದ ಬರ್ತದೋ ಹೇಳುವುದಕ್ಕ ಆಗುವುದಿಲ್ಲ. ಅದು ಸರಿ. ಅಂತಹ ಅಪವಾದವನ್ನು ಹೊತ್ತು ಬಂದವನು ನಾನು. ಅದನ್ನ ಪರಿಮಾರ್ಜಿಸುವುದಕ್ಕಾಗಿ, ಅದನ್ನ ಪರಿಹರಿಸುವುದಕ್ಕಾಗಿ ನಾನು ಇಲ್ಲಿ ಬಂದವನು. ಪ್ರಸೇನ ಅಲ್ಲಿ ಸತ್ತಿದ್ದ, ಅವನ ಕೈಯಲ್ಲಿದ್ದು ಮಣಿಯನ್ನು ನೀನು ಕೊಂದ ಸಿಂಹ ಇದೆಯಲ್ಲ, ಅದು ಎತ್ತಿಕೊಂಡು ಬಂದದ್ದು. ಆ ಸಿಂಹವನ್ನು ಕೊಂದು ನೀನು ಎತ್ತಿಕೊಂಡು ಬಂದದ್ದು. ಸರಿ. ಅದನ್ನು ನಿನಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ನಾನು ಬಂದದ್ದು. ನಿನಗೆ ದರ್ಶನವನ್ನು ಕೊಟ್ಟಾಗಿದೆ. ರಾಜಕೀಯ ಪ್ರಕರಣಗಳು ತಿರುವು ತೆಗೆದುಕೊಳ್ಳುವುದಕ್ಕೆ ಮೊದಲು ನಾನು ಇಲ್ಲಿಂದ ಅಲ್ಲಿಗೆ ತಲುಪಬೇಕು. ಈ ಮಣಿಯನ್ನ ಅಲ್ಲಿಗೆ ಒಪ್ಪಿಸಬೇಕು. ಇನ್ನು ಮತ್ತೊಂದು ಜನರೆಲ್ಲ ಸೇರಿ ಇನ್ನೊಂದು ಕತೆ ಕಟ್ಟುವುದಕ್ಕೆ ಮೊದಲಾಗಿ ಮಣಿ ಅಲ್ಲಿಗೆ ತಲುಪಬೇಕಾಗಿದೆ. ಅಲ್ಲ, ನಾಲ್ಕು ಜನ ಇರೋದು ಕತೆ ಹೇಳಲಿಕ್ಕೆ, ಬೇಡದ ಮಾತನ್ನು ಹೇಳಲಿಕ್ಕೆ ಇರುದು. ಹೌದು. ಅಲ್ಲ, ಅದನ್ನ ನೀನು ಯಾಕೆ ತಲೆಗೆ ಹಾಕೊಳ್ತೀಯ ರಾಮ? ಹಾಗಲ್ಲ, ನಾನು ಆವಾಗಲೂ ಅದನ್ನ ಹೇಳಿದೆ. ಒಂದು ಸ್ಥಾನದಲ್ಲಿ ಇದ್ದವರು ಅಪವಾದಕ್ಕೆ ಅಂಜಬೇಕು. ಅದು ಸರಿ. ಅಪವಾದ ಆಗದ ಹಾಗೆ ನೋಡ್ಕೊಳ್ಬೇಕು. ಅದು ಸರಿ. ಒಂದು ಪಕ್ಷ ಅಪವಾದ ಬಂತು ಅಂತಾದ್ರೆ ಅದನ್ನ ಸರಿಯಾಗಿ ತೀರ್ಮಾನ ಮಾಡುವಂತಹ, ಅದರ ಸತ್ಯವನ್ನು ತೋರಿಸುವಂತಹ ಅಧಿಕಾರ ಜವಾಬ್ದಾರಿ ಅವರೇ ಹೊತ್ತುಕೊಳ್ಬೇಕಾಗ್ತದೆ. ಅದಕ್ಕೊಂದು ಪರಿವರ್ತನೆಯನ್ನು ಮಾಡಬೇಕು. ಇನ್ನೊಬ್ರು ಯಾರೋ ಮಾಡಿದ್ರು, ಅವ್ರು ಯಾರೋ ಮಾಡಿದ್ರು ಅಂತ ನಾವು ಇನ್ನೊಬ್ಬರ ಮೇಲೆ ದೋಷಾರೋಪಣೆ ಮಾಡ್ಕೊಂಡು ಕೂತ್ರೆ ಒಂದು ದೇಶವನ್ನಾಗ್ಲಿ, ಒಂದು ರಾಜ್ಯವನ್ನಾಗ್ಲಿ, ಒಂದು ಸಮಾಜವನ್ನಾಗ್ಲಿ ಸುಭದ್ರವಾಗಿ ಆಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಜನರ ಮಧ್ಯೆ ಯಾವಾಗ್ಲೂ ಯಾವುದೇ ವಿಷ ಬೀಜ ಯಾರು ಬಿತ್ತಿದ್ರು ಕೂಡ ಆ ಬೀಜದಲ್ಲಿ ಅದನ್ನು ನಾಶ ಮಾಡಬೇಕು, ನಾಶ ಮಾಡಬೇಕು. ಅದನ್ನು ಸಂದೇಶ ಕೊಡುವುದಕ್ಕಾಗಿ ನಾನು ಇಲ್ಲಿವರೆಗೆ ಬಂದದ್ದು. ಎಷ್ಟು ಅಪವಾದಗಳನ್ನು ಹೊತ್ತುಕೊಂಡಿದ್ರು ಕೂಡ ಏಕಾಂಗಿಯಾಗಿ ಕಾಡಿಗೆ ಬರಬೇಕಾಯ್ತು. ಲೀಲೆಯನ್ನ ಪರಿಹಾರ ಮಾಡ್ಲಿಕ್ಕಾಗಿ, ಯಾರು ಲೀಲೆ ಆಡ್ತಾರೋ ಅದನ್ನ ಛಿದ್ರ ಮಾಡುವುದಕ್ಕಾಗಿ, ಅವರನ್ನ ತಗ್ಗಿಸ್ಲಿಕ್ಕಾಗಿ, ಬಗ್ಗಿಸ್ಲಿಕ್ಕಾಗಿ ನಾನು ಎತ್ತಬೇಕಾದ ಅವತಾರ ಇದಾಯ್ತು. ಹಾಗಾಗಿ ಬಂದಿದ್ದೇನೆ. ನನಗೆ ನೀನು ಒಂದು ಉಪಕಾರ ಮಾಡಬೇಕು. ಸ್ವಾಮಿ ಹೇಳು. ಸ್ವಾಮಿ ಆ ಮಣಿಯನ್ನು ಕೊಟ್ರೆ. ಅಯ್ಯೋ ಸ್ವಾಮಿ, ಆದಿದೇವರ ದೇವ ಕೇಳಿಕೊಳ್ಳಬೇಡಿ, ಕೇಳಿಕೊಳ್ಳಬೇಡಿ. ಆದಿದೇವರ ದೇವ ನಿನ್ನೊಡನೆ ಮುಳಿದು ನಾ ಕಾಲಿತ ಅಪರಾಧ ಪರಿಗಾರನೆ, ಕಾದಿದ ಅಪರಾಧ ಪರಿಗಾರ ನಿನ್ನಯ ಸುದಿಯ ಮೋದ ತಿಂದಿಯುವೆನು ಜಾಂಬವತಿ ಬಿವಳ ಸಾದರದಿ ಸ್ವೀಕರಿಬೋ. ಧನ್ಯತಾ ನಿಂದಿನು ಶ್ರೀಭವಂಗಾತ್ಮ ಜಯ ಮಣಿ ಸಹಿತ ಅರ್ಪಿಸಬಹು. ಶ್ರೀಭವಂಗಾತ್ಮ ಜಯ ಮಣಿ ಸಹಿತ ಅರ್ಪಿಸಲು ಕೇತಮಣದಿರು ಸುಖದೇ ಕಾಣಿರುತ ಶ್ರೀಹರಿಯು ಬರಡು ಗುಹೆಯ ವೇದತಿ. ಸ್ವಾಮಿ, ರಾಮ 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 ಎಂದು ಹೇಳುತ್ತಿದ್ದ ನನಗೆ ರಾಮ ಕೃಷ್ಣರು ಬೇರೆ ಅಲ್ಲ ಎಂದು ತೋರಿಸಿಕೊಟ್ಟೆ. ಸ್ವಾಮಿ, ನನ್ನಲ್ಲಿ ನೀನು ಕೇಳಿಕೊಳ್ಳುತ್ತಿದ್ದೀಯಾ? ಹೌದು ಸ್ವಾಮಿ. ಇಲ್ಲ, ನಿಮ್ಮ ಭಕ್ತ ನಾನು. ಸರಿ, ನನ್ನಲ್ಲಿ ಕೇಳಬಾರದು ನೀವು. ಸರಿ, ಅಪ್ಪಣೆಯನ್ನು ಕೊಡಬೇಕು. ಹೇಗೆ ಬೇಕು ಹಾಗೆ ಆಗುವುದು. ಯಾಕಂದ್ರೆ ಈಗಲೇ 21 ದಿನಗಳು ಕಳೆದು ಹೋಗಿದ್ದಾವೆ, ಅಲ್ಲಿ ಕಾಯ್ತಾ ಇದ್ದಾರೆ.
ಕೃಷ್ಣ ಹೋಗಿದ್ದಾನೆ, ಮಳೆಯ ಸುದ್ದಿ ಇಲ್ಲ, ಇನ್ನೇನ ಕಥೆ ಅಂತ. ಅಲ್ಲಿ ಏನಾಗಿದೆ ಅನ್ನುವುದರ ಬಗ್ಗೆ ನನಗೆ ಯಾವ ಸೂಚನೆಯೂ ಇಲ್ಲ, ಹಾಗಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನು ತಡ ಮಾಡುವುದಿಲ್ಲ, ನೀವು ನಿಮ್ಮ ನಿವೇಶ ಸ್ವರೂಪವನ್ನು ತೋರಿಸಿದ ಮೇಲೆ ಇನ್ನು ತಡ ಮಾಡಿದರೆ ನನ್ನ ಉದ್ಧಾರ ನೆನಪಾಗುತ್ತದೆ. ಸ್ವಾಮಿ, ನೀವು ಕೇಳಿಕೊಂಡಂತೆ ಮಣಿಯನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಆದರೆ ಒಂದು ವಿನಂತಿ. ಏನು ಕೃಷ್ಣಯ್ಯ? ರಾಮನಾಗಿರುವಾಗ ನೀನು ಏಕಪತ್ನಿ ವ್ರತಸ್ಥನಾಗಿದ್ದೆ, ಆದರೆ ಈಗ ಕೃಷ್ಣನಾಗಿ ಬಂದಿರುವೆ. ಜಾಂಬವತಿ ಎಂತ ಹೆಸರು, ಕಾಡಿನಲ್ಲಿ ಸಿಕ್ಕವಳು, ನಾನು ನೋಡಿದ್ದೆ. ನೀನು ಎಲ್ಲವನ್ನೂ ಗಮನಿಸ್ತೀಯ ಅಂತ ನನಗೂ ಗೊತ್ತು. ಜಗದ್ವ್ಯಾಪಿ ಅಲ್ಲವೇ ನೀನು? ಹೌದೌದು, ಎಲ್ಲವನ್ನೂ ಸೂಕ್ಷ್ಮತೆಯಿಂದ ನೋಡುತ್ತಿರುವವನು ತಾನೇ ನೀನು. ಹೌದಪ್ಪ. ಇವನು ನನ್ನ ಮಗ ಪ್ರವೀರ, ಇಬ್ಬರು ಕಾಡಿನಲ್ಲಿ ಸಿಕ್ಕವರು. ಗೊತ್ತಾಯ್ತು. ಇಬ್ಬರಿಗೂ ಇಬ್ಬರನ್ನು ತಂದೆ ತಾಯಿ ಸ್ಥಾನದಲ್ಲಿ ಇದ್ದು ಸಾಕಿದ್ದೇನೆ. ಕಾಡಿನಲ್ಲಿರುವ ಎಲ್ಲ ಜೀವರಾಶಿಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೆ ಅಂತ ಅನ್ನೋದಕ್ಕೆ ಉದಾಹರಣೆಯಾಗಿದ್ದಾರೆ. ನನ್ನ ಮಗಳನ್ನು ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದ್ದೇನೆ. ಸಂತೋಷ. ನನ್ನ ಮನೆಗಳನ್ನು ಪತೀಕರಿಸಿಕೊಳ್ಳಬೇಕು. ಅವಳೊಂದಿಗೆ ತಂದ ಪ್ರವೀರನನ್ನು ನೀವು ತೆಗೆದುಕೊಳ್ಳಬೇಕಪ್ಪ. ಆಯ್ತು. ಲೋಕದಲ್ಲಿ ಒಂದು ಮಾತು ಕೇಳಿದ್ದೆ, ಏನು? ಒಂದು ತೆಗೆದುಕೊಂಡರೆ ಇನ್ನೊಂದು ಉಚಿತ ಅಂತ. ಹಾಗೇ ಎಂದು ಅಂದುಕೋ, ನನಗೆ ತೊಂದರೆ ಇಲ್ಲ. ಒಂದು ಕೊಂಡರೆ ಎರಡು ಉಚಿತ. ಇಲ್ಲಿ ಏನಾಗುತ್ತಿದೆ ಎಂದರೆ, ನೀನು ನನ್ನ ಸ್ವಾಮಿ, ನನ್ನದೆಲ್ಲ ನಿನ್ನದೇ. ಸರಿ, ನನ್ನದೆಲ್ಲವನ್ನು ನಿನಗೆ ಕೊಡುತ್ತಿದ್ದೇನೆ. ಕೃಷ್ಣಾರ್ಪಣ ಸ್ವಾಮಿ, ಕೃಷ್ಣಾರ್ಪಣ. ಧನ್ಯನಾದೆ. ಆದರೆ ಒಂದು ಮಾತು, ನೀನು ಕೊಟ್ಟದ್ದನ್ನು ಸದ್ಯಕ್ಕೆ ನಾನು ಇಲ್ಲೇ ಬಿಟ್ಟು ಹೋಗ್ತೇನೆ. ಸಮಂತಕವನ್ನು ಮಾತ್ರ ತೆಗೆದುಕೊಂಡು ಹೋಗ್ತೇನೆ. ರಾಜಕೀಯ ಬೆಳವಣಿಗೆಗಳು ಹೇಗೆ ಬೆಳೆದಿದ್ದೇವೆ ನೋಡ್ಕೊಳ್ಬೇಕು. ಅಲ್ಲಿ ನಾನು ಮೊದಲು ಸಮಂತಕವನ್ನು ಒಪ್ಪಿಸಬೇಕು. ದ್ವಿಪಕ್ಷ ಕಲಾಪಗಳೆಲ್ಲ ಆಗಬಾರದು ಅಂತ ಕೃಷ್ಣ ಹೋಗವ ಹೆಣ್ಣು ತಂದ ಆಗಬಾರದು. ನಾನು ಅದಕ್ಕೆ ಅಲ್ಲಿಗೆ ಹೋಗಿ ನಾನು ಆಮೇಲೆ ಎಲ್ಲ ವಿಚಾರಗಳು ಸಹಬಂದಿಗೆ ಬಂದ ಮೇಲೆ ನಿನಗೆ ಹೇಳಿ ಕಳಿಸ್ತೇನೆ. ನನ್ನ ಕೃಷ್ಣ ಸ್ವಾಮಿ ಇನ್ನೊಂದು ಬೇಡ ಅಲ್ಲ, ಆಗ ನಾನು ಕಳಿಸ್ತೇನೆ. ಆಗ ನೀನು ನಿನ್ನ ಬಾಂಧವರೊಂದಿಗೆ ಅಲ್ಲಿಗೆ ಬಾ. ಸರಿ, ಸಿಬ್ಬಳ ಸಮೇತವಾಗಿ ಬರಬಹುದು. ಸರಿ, ಎಲ್ಲವನ್ನ ಎದುರುಗೊಳ್ಳಲು ನಾವು ವ್ಯವಸ್ಥೆಯನ್ನು ಮಾಡ್ತೇವೆ. ಆಗಬಹುದು. ನಾನು ಸಮಸ್ಯೆ ಪಡೆದುಕೊಂಡು ಹೊರಡ್ತೇನೆ, ಹೊರಡ್ತೇನೆ. Yeah.